ಇನ್ನು ಮುಂದಿನ ಕ್ಷೇತ್ರ ಜಯನಗರ ಇದು ರಾಮಲಿಂಗಾರೆಡ್ಡಿ ಅವರ ಪತ್ರಿ ಸೋಮ್ಯ ರೆಡ್ಡಿ ಅವರ ಕ್ಷೇತ್ರ ರಾಮಲಿಂಗ ರೆಡ್ಡಿ ಅವರು ಎರಡು ವರ್ಷಗಳಲ್ಲಿ ಗೆದ್ದಿದ್ರು ಕಳೆದ ಬಾರಿ ಯಾಕಂದ್ರೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಜಯನಗರ ಶಾಸಕರ ವಿಜಯಕುಮಾರ್ ತೀರ್ಕೊಂಡಿದ್ರು ಆಗ ಅವರ ಸೋದರ ಪ್ರಹ್ಲಾದ್ ನಿಂತ್ಕೊಂಡ್ರು ಬಟ್ ಬಿಜೆಪಿ ಕಾರ್ಪೊರೇಟರ್ ಕೆಲವರು ಕೈ ಕೊಟ್ಟು ಅವರ ಸೋಲಿಗೆ ಕಾರಣ ಆದ್ರು ಬಿಜೆಪಿ ನಾಯಕರು ಸಹ ಇದನ್ನು ಗೆಲ್ಸ್ಕೋಬೇಕು ಅಂತ ಆಸಕ್ತಿ ತೋರ್ಲಿಲ್ಲ ತೋರ್ಲಿಲ್ಲ ಹಾಗಾಗಿ ಅನ್ಯಾಯವಾಗಿ ಪ್ರಹ್ಲಾದ್ ಸೋ ಸಹೋದರು ಯಾಕೆಂದ್ರೆ ಏನ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡ್ದಂಗೆ ಕಾಣಲಿಲ್ಲ ಅವರು ಬಟ್ ಎನ್ ಆರ್ ರಮೇಶ್ ಓಡಾಡ್ಕೊಂಡು ಏನೋ ಮಾಡಿದ್ರು ಸೊ ಈ ಬಾರಿ ಇಲ್ಲಿ ಬಿಜೆಪಿಯಿಂದ ಸಿ ಕೆ ರಾಮ ಮೂರ್ತಿ ಎನ್ ಆರ್ ರಮೇಶ್ ಇಬ್ರು ಆಕಾಂಕ್ಷಿಗಳು ಎಸ್ ಸಿ ಕೆ ರಾಮ ಮೂರ್ತಿ ನಂಗೂ ಟಿಕೆಟ್ ಆಗುತ್ತೆ ಸಮುದಾಯದ ಕಾರಣದಿಂದ ಅವರು ಎನ್ ಆರ್ ರಮೇಶ್ ನನಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂತ ಅವರು ಕೂಡ ಇದು ಮಾಡ್ತಿದ್ದಾರೆ ಅಂಡ್ ಸೌಮ್ಯ ರೆಡ್ಡಿ ಕಾಂಗ್ರೆಸ್ ಇಂದ ಎ ಪಿ ಯಿಂದ ಒಂದಷ್ಟು ಜನ ಕ್ಯಾಂಡಿಡೆಟ್ ಬರ್ತಾರೆ ಜೆಡಿಎಸ್ ಇಂದ ಬರ್ತಾರೆ ಬಟ್ ಜೆಡಿಎಸ್ ಕಿಂತ ಎ ಪಿಲಿ ಸ್ಟ್ರಾಂಗ್ ಆಗಿ ಕಂಟೆಸ್ಟ್ ಮಾಡ್ತಾರೆ ಸದ್ಯಕ್ಕೆ ಜಯನಗರ ಪಕ್ಷದ ಕಾರಣಕ್ಕಾಗಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಿಜೆಪಿ ಬಿಜೆಪಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ